ಊಟಕ್ಕಿಲ್ಲಿರಾ, ಬಟ್ಟೆಕ್ಕಿಲ್ಲಿರಾ, ಕುಡಿಯ ನೀರಿಗಿಲ್ಲಿರಾ, ಮುಟ್ಟುಕೊಳ್ಳತಕ್ಕಂಥ ಜಾಗ ಮುಟ್ಟುಕೊಳ್ಳಿರ್ತಕ್ಕಂಥ ಜಾಗಗಳು ಸಾಕಷ್ಟು ನೋವು ನಲಿವು ಇಂಥದ್ರಲ್ಲಿ ನರಳ್ತಾ ಇದ್ದಾರೆ. ಅದನ್ನ ನೋಡ್ಲ, ಅಲ್ಲಿ ಬರಲ, ನೀವೇ ತೀರ್ಮಾನ ತೆಗೆದುಕೋ ಅಂತ ಹೇಳ್ತಾರೆ. ಆಗ ಆಯಿತು ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಆ ಮಗುವನ್ನು ನೋಡಿಕೊಂಡು ಆಯಂ ನಿಲ್ತಾಳೆ. ನೋಡ್ತಾ ನೋಡ್ತಾ ಮಗನ ಪರಿಸ್ಥಿತಿ ಅಧೋಗತಿ ಆಗತ್ತೆ. ಅಧೋಗತಿ ಆಗಿ ಅವರು ಮಗ ಸತ್ತೋಗ್ತಾನೆ. ಮಗ ಸತ್ತೋದಾಗ ಮನೆಯಲ್ಲಿ ಏನು ಇರುವುದಿಲ್ಲ, ಏನೂ ಇರೋದಿಲ್ಲ, ಬಟ್ಟೆ ಸಹ ಇರೋದಿಲ್ಲ. ಆಗ ನನ್ನ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮಿಸ್ಸು ರಮಾಪ ಹೇಳಿದಾಗ, ಅಮ್ಮ ಒಂದು ಬಿಳಿ ಬಟ್ಟೆ ತರಿಸಿ, ಬಿಳಿ ಬಟ್ಟೆಯಲ್ಲಿ ಸುತ್ತಿ ಎತ್ಕೊಂಡು ದಾನ ಮಾಡ್ಕೋಬಾ. ಇಡೀ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನ ಬಡ ಮಕ್ಕಳು ಎಲ್ಲಾ ಜೊತೆ ಬರೆದವರು, ಎಲ್ಲಾ ಜೊತೆ ಬಂದವರು. ಇವತ್ತು ಮೀಸಲಾತಿ ದಲಿತರಿಗೆ ಒಬ್ಬರಿಗೆಲ್ಲ ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಬ್ರಾಹ್ಮಣರು ಕೊಟ್ಟಾರೆ ಮೀಸಲಾತಿ, ಗೌಡರು ಕೊಟ್ಟಾರೆ ಮೀಸಲಾತಿ, 360 ಜಾತಿಗಳಿಗೂ ಕೊಟ್ಟಿದ್ದಾರೆ ಮೀಸಲಾತಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರಥೋತ್ಸವ ಬರ್ತಾ ಇದೆ ಅಂದ್ರೆ ಮನೆಗಳಲ್ಲಿದ್ದಾರೆ, ಮನೆಗಳಲ್ಲಿದ್ದಾರೆ. ನಮ್ಮ ದೇಶವನ್ನು ಸುರಕ್ಷಿತವಾಗಿ ಇವತ್ತು ಒಂದು ಎಂಎಲ್ಎ ಆಗ್ಬೇಕಂತ ಹೇಳಿದ್ರೆ ಆತನ ಕೊಟ್ಟಿರ್ತಕ್ಕಂಥ ಭಿಕ್ಷೆ, ಒಂದು MP ಆಗ್ಬೇಕಂದ್ರೆ ಆತನ ಕೊಟ್ಟಿರ್ತಕ್ಕಂಥ ಭಿಕ್ಷೆ, ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ಬೇಕಂದ್ರೆ ಆತನ ಕೊಟ್ಟಿರ್ತಕ್ಕಂಥ ಭಿಕ್ಷೆ. ರೈತರಿಗೆ ಏನ್ ಬೇಕೋ ಅದು ಮಾಡಿಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ವಿದ್ಯಾರ್ಥಿಗಳಿಗೆ ಏನ್ ಬೇಕೋ ಅದು ಮಾಡಿಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಕಾರ್ಮಿಕರಿಗೆ ಏನ್ ಬೇಕೋ ಅದು ಮಾಡಿಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ನೌಕರಿಗೆ ಏನ್ ಬೇಕೋ ಅದು ಮಾಡಿಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಟ್ಟು ತನ್ನ ಮಗನನ್ನು ಕಳ್ಕೊಂಡು ತನ್ನ ಮಗನ ನೋಡಲೇ ಹೋಗಿ, ನಾನು ನನ್ನ ಮಗನ ನೋಡಕ್ ಹೋದ್ರೆ ಅಲ್ಲಿ ಒಂದು ರಾಜಕಾರಣಿಗಳು ಅಲ್ಲಿ ಒಂದು ಹೋರಾಟ ಮೀಸಲಾತಿಯಲ್ಲಿ ಸಂವಿಧಾನದಲ್ಲಿ ಇದು ಬೇಡ ಅದು ತೆಗಿ, ಅದು ಬೇಡ ಇದು ತೆಗಿ, ಇದು ಬೇಡ ಅದನ್ನು ತೆಗೆದಾಕು ಅನ್ನೋ ಒಂದು ಹೋರಾಟದಲ್ಲಿ ತೊಡಗುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಊಟ ಉಪಚಾರ ನೀರು ವಿದ್ಯೆ ಇಲ್ದಿರ ಶ್ರಮಪಟ್ಟು ಸಂವಿಧಾನ ಪಟ್ಟಿರ್ತಾರೆ, ತನ್ನ ಮಗನನ್ನು ಕಳ್ಕೊಂಡಿರ್ತಾರೆ. ಆದರೂ ಇವತ್ತು ಭಾರತ ದೇಶದಲ್ಲಿ ಈ ಭಾರತ ದೇಶದ ಸಂವಿಧಾನ ಅರಿವುಡ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಸಂವಿಧಾನವನ್ನು ನಾವು ಇವತ್ತು ಚೌಕಿದಾರ ಆಗಬೇಕಾಗಿದೆ. ನಮ್ಮ ಭಾರತ ದೇಶದ ಪಳಿಗಳು ಇವತ್ತು ಸಂವಿಧಾನಕ್ಕೆ ನಾವು ಕಾವಲು ಕಾಯಬೇಕಾಗಿದೆ. ಕೆಲವೊಂದು ಜನಗಳು ಹೇಳ್ತಾರೆ, ಕೆಲವರು ಈ ಬಂದು ಸಂವಿಧಾನ ತಿಳಿದು ತಿಳಿದಂಗೆ ನಾಟಕ ಆಡ್ತಾವ್ರೆ, ಸಂವಿಧಾನ ಗೊತ್ತು ಗೊತ್ತಿಲ್ದಂಗೆ ನಾಟಕ ಆಡ್ತಾವ್ರೆ. ಕೆಲವೊಂದು ರಾಜಕಾರಣಿಗಳು, ಏಯ್ ನೀ ಯಾರು ಬರ್ರಾರು, 12 ಬರ್ರಾರು, 12 ಮಾತಲ್ಲ ಪೂರ್ವಪವನ್ನ. ಕೆಲವೊಂದು ರಾಜಕಾರಣಿಗಳು ಸಂವಿಧಾನವನ್ನು ಉಪಯೋಗಿಸಿಕೊಂಡು ತತ್ವರಾಗಿರ್ತಕ್ಕಂಥ ಕೆಲವು ರಾಜಕಾರಣಿಗಳು ಸಂವಿಧಾನದ ಅಡಿಯಲ್ಲಿ ಮೀಸಲಾತಿಯನ್ನು ಪಡೆದು ಅಸೆಂಬ್ಲಿ ಆಗಲಿ ಪಾರ್ಲಿಮೆಂಟ್ ಆಗಲಿ ಸಂವಿಧಾನ ವಿಚಾರವನ್ನು ಧ್ವನಿ ಎತ್ತಕ್ಕಂಥ ಧೈರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವು ಬೂಟಿನ ಕೋರ ರಾಜಕಾರಣ ತೊಟ್ಟಿ ಆಗ್ಬಿಟ್ಟಿದ್ದಾರೆ ತೊಟ್ಟಿಗಳು. ಹಾಗಾಗಿ ನಾವು ಅನ್ಮಾಡಲ್ಲ, ಸಂವಿಧಾನವನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ಸಂವಿಧಾನಕ್ಕೆ ನಾವು ಚೌಕಿದಾರರಾಗಬೇಕಾಗಿದೆ. ಇವತ್ತು ಸಂವಿಧಾನಕ್ಕೆ ಚೌಕಿದಾರವಾಗಿ ನಿಂತ್ಕೊಳ್ಬೇಕಾಗಿದೆ, ಕಾವಲು ಕಾಯ್ಬೇಕಾಗಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ ತನ್ನ ಹೆಂಡತಿ ಪಟ್ಟಿರ್ತಕ್ಕಂಥ ನೋವು ನಲಿವು ಮಗನ ಸತ್ತೋದ್ರು ಕೂಡ ಬರದೇ ಹೋಗಿ ಆತು ಬರೆದಿರ ಇಡೀ ನಮ್ಮ ಪ್ರಪಂಚಕ್ಕ ಇಡೀ ನಮ್ಮ ಭಾರತ ದೇಶಕ್ಕ ಆತು ಪಟ್ಟಿರ್ತಕ್ಕಂಥ ಶ್ರಮಗ ನಾವೆಲ್ಲರೂ ತಯಾರಾಗಬೇಕು ಅಂತ ಹೇಳ್ಬಿಟ್ಟು ಈ ನಾಲ್ಕು ಮಾತಾಡಲಿಕ್ಕಂಥ ಎಲ್ಲರೂ ಅವಕಾಶ ಕೊಡುತ್ತಾ ಎಲ್ಲರಿಗೂ ವಂದಿಸಿ ಜೈ ಭೀಮ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಈಗ